ಜೈ ಶ್ರೀರಾಮ್ ಮಕ್ಕಳೇ, ನಾವಿಂದು ಪರಿಸರ ಅಧ್ಯಯನದಲ್ಲಿ ಸಾರಿಗೆ ಸಂಪರ್ಕ ಈ ಪಾಠದ ಬಗ್ಗೆ ನೋಡೋಣ ಮಕ್ಕಳೇ. ಸರಿಯಾ, ಸಾರಿಗೆ ಅಂದರೆ ಸಾಗಣೆ ಅಥವಾ ರವಾನೆ ಎಂಬ ಅರ್ಥ ಇದೆ. ನಿಮ್ಗೆ ಗೊತ್ತಿದೆ, ಈಗಾಗಲೇ ತಿಳ್ಕೊಂಡಿದ್ದೀರಿ ಅಲ್ವಾ? ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮನುಷ್ಯರು ಹಾಗೂ ವಸ್ತುಗಳನ್ನು ಕೊಂಡೊಯ್ಯುವಂತಹ ವ್ಯವಸ್ಥೆಯೇ ಸಾರಿಗೆ ವ್ಯವಸ್ಥೆ ಅಲ್ವಾ? ಈ ಸಾರಿಗೆ ಸಂಪರ್ಕಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು 3ನೇ ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ದೀರಿ ಮಕ್ಕಳೇ ಅಲ್ವಾ? ಇಲ್ಲಿ ನಾವು ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಸಾರಿಗೆಯಲ್ಲಿ ಆದಂತಹ ಕೆಲವು ಬದಲಾವಣೆಗಳ ಬಗ್ಗೆ ನೋಡೋಣ ಮಕ್ಕಳೇ. ಸರಿಯಾ ಮಕ್ಕಳೇ, ಬಹಳ ಹಿಂದಿನ ಕಾಲದಲ್ಲಿ ಸಾರಿಗೆ ವ್ಯವಸ್ಥೆಯೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಹೇಗೆ ಜನರು ಪರಸ್ಪರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾಯಿದ್ರು, ವಸ್ತುಗಳನ್ನು ತಗೊಂಡು ಹೋಗ್ತಾಯಿದ್ರು ಮಕ್ಕಳೇ? ಹೌದು, ಜನರೇ ಏನು ಮಾಡ್ತಾಯಿದ್ರು, ವಸ್ತುಗಳನ್ನು ಹೊತ್ತುಕೊಂಡು ಕಿಲೋಮೀಟರ್ಗಟ್ಟಲೆ ಮೈಲುಗಟ್ಟಲೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾ ಇದ್ರು ಮಕ್ಕಳೇ. ಬಹಳ ದೂರಕ್ಕೆ ಹೋಗಬೇಕಾದ್ರೆ ಅವ್ರು ಏನು ಮಾಡಬೇಕಾಗ್ತದೆ, ಬೆಳಿಗ್ಗೆ ಬೇಗನೆ ಏಳಬೇಕಾಗ್ತದೆ. ಬಳಿಕ ಏನು ಮಾಡ್ತಿದ್ರು ಅವರು, ತೆಂಗಿನ ಮರದ ಮಡಲಿದೆಯಲ್ವ ಅದನ್ನು ಉರಿಸ್ತಾ ಅದರ ಬೆಳಕಿನಿಂದ ವಸ್ತುಗಳನ್ನು ಖರೀದಿಸಲು ಮಾರಾಟ ಮಾಡಲು ಬಹಳ ದೂರಕ್ಕೆ ಸಂಚರಿಸ್ತಾ ಇದ್ರು. ಯಾವುದೇ ಕೆಲಸಗಳಿಗೂ ಹೋಗಬೇಕಾದ್ರೂ ಈ ರೀತಿ ಅವರು ಕಾಲುನಡಿಗೆಯಲ್ಲೇ ಸಂಚರಿಸ್ತಾ ಇದ್ರು ಮಕ್ಕಳೇ. ಆದರೆ ಆಗಿನ ಕಾಲದ ಜನರು ಏನು ಈ ಚಕ್ರ ಇದೆಯಲ್ವಾ, ಚಕ್ರದ ಉಪಯೋಗ ಅಂದರೆ ಚಕ್ರದ ಬಗ್ಗೆ ತಿಳ್ಕೊಂಡ್ರು. ಅಲ್ಲಿಂದ ಏನಾಯಿತು, ಗಾಡಿಯ ಬಳಕೆ ಬಂತು ಮಕ್ಕಳೇ. ಏನು ಗಾಡಿ? ಹೌದು, ಈ ಚಕ್ರ ಬರುವ ಮುಂಚೆ ಅವರು ಪ್ರಾಣಿಗಳ ಮೇಲೆ ಅವರ ವಸ್ತುಗಳನ್ನು ಇಡ್ತಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚರಿಸ್ತಾ ಇದ್ರು ಅಲ್ವಾ. ಆಮೇಲೆ ಚಕ್ರದ ಬಳಕೆ ಯಾವಾಗ ಬಂತೋ ಆಮೇಲೆ ಏನು ಮಾಡ್ತಿದ್ರು, ಎತ್ತಿನ ಗಾಡಿ, ಕುದುರೆ ಗಾಡಿ ಈ ರೀತಿಯೆಲ್ಲ ಅದರ ಹಿಂಬದಿಗೆ ಚಕ್ರ ಕಟ್ಟಿ ಗಾಡಿಯನ್ನು ಬಳಸ್ತಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚರಿಸ್ತಾ ಇದ್ರು ಮಕ್ಕಳೇ. ನೋಡಿ, ಕಾಣ್ತಾ ಇದೆ ಇದು ಈಗ ಇರುವಂತಹ ಫೋಟೋಸು, ಇದು ರಸ್ತೆಯಲ್ಲಿ ಓಡಾಡುವಂಥದ್ದು ಆಯಿತಾ. ಆ ಕಾಲದ ಫೋಟೋಸ್ ಎಲ್ಲ ಈಗ ಸಿಗಲಿಕ್ಕಿಲ್ಲ ಅಲ್ವಾ ಮಕ್ಕಳೇ. ಆದರೆ ಇನ್ನೊಂದು ವಿಶೇಷ ಏನಂದರೆ, ಇದಕ್ಕಿಂತ ಮೊದಲು ನಾಯಿಯನ್ನು ಬಳಸ್ತಾ ಇದ್ರಂತೆ. ಗೊತ್ತಾಯ್ತಲ್ವ, ಈ ಎತ್ತು, ಕುದುರೆ, ಒಂಟೆ ಇವುಗಳನ್ನೆಲ್ಲ, ಕತ್ತೆ ಇವುಗಳನ್ನೆಲ್ಲ ಬಳಸುವ ಮುಂಚೆ ನಾಯಿಯನ್ನು ಬಳಸ್ತಾ ಇದ್ರಂತೆ. ಯಾಕಂದರೆ ನಾಯಿಯನ್ನು ಸಾಕುಪ್ರಾಣಿ ಅಂತ ನಾವು ಕರೀತೇವೆ ಅಲ್ವಾ. ಹಾಗಾಗಿ ಸಾರಿಗೆಗೆ ಬಳಸಿದ ಮೊಟ್ಟ ಮೊದಲ ಪ್ರಾಣಿ ಯಾವುದು ಅಂತ ಕೇಳಿದರೆ ನಾಯಿ ಆಯಿತಾ. ಆಮೇಲೆ ಅವರು ಚಕ್ರದ ಬಳಕೆ ಕಂಡುಕೊಂಡ ನಂತರ ಈ ರೀತಿ ಗಾಡಿಯನ್ನು ಆ ಪ್ರಾಣಿಗಳ ಹಿಂಬದಿಯಲ್ಲಿ ಜೋಡಿಸ್ತಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚರಿಸುವಂಥದ್ದು, ಜೊತೆಗೆ ವಸ್ತುಗಳನ್ನು ಕೂಡ ಸಾಗಿಸುವಂಥದ್ದು. ಕಾಣ್ತಾ ಇದೆ ಅಲ್ವಾ, ಎತ್ತಿನ ಗಾಡಿ ಕಾಣ್ತಾ ಇದೆ. ಅದೇ ರೀತಿ ನೋಡಿ, ಇದು ಕುದುರೆ ಗಾಡಿ ಮಕ್ಕಳೇ. ಗೊತ್ತಾಯ್ತಲ್ವಾ, ಹಿಂಬದಿಗೆ ಚಕ್ರ ಇರುವ ಗಾಡಿಯನ್ನು ಕಟ್ಟಿ ಮನುಷ್ಯರು ಅಥವಾ ಸಾಮಾನುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೊಂಡೊಯ್ಯುವಂಥದ್ದು. ಆದರೆ ಮಕ್ಕಳೇ, ಇದೆಲ್ಲ ಈಗಲೂ ಕೂಡ ಈ ಎತ್ತಿನ ಗಾಡಿ ಇರ್ಬೋದು, ಕುದುರೆ ಗಾಡಿ ಇರ್ಬೋದು, ಈ ಬಾದಾಮಿ, ಬಾಗಲಕೋಟೆ ಹೀಗೆ ಉತ್ತರ ಕರ್ನಾಟಕದ ಕಡೆ ಈಗಲೂ ಕೂಡ ಇವುಗಳನ್ನು ನಾವು ಕಾಣ್ತೇವೆ ಮಕ್ಕಳೇ. ಗೊತ್ತಾಯ್ತಾ. ನೋಡಿ ಇನ್ಯಾವುದು, ಇದು ಕತ್ತೆ. ಕತ್ತೆ ಪ್ರಾಣಿಯ ಮೇಲೆ ಕೂಡ ಗಂಟು ಮೂಟೆಗಳನ್ನು ಇಟ್ಟು ಸಾಗಿಸ್ತಾ ಇದ್ರು. ನೋಡಿ, 3-4 ಅಥವಾ 2 ಕತ್ತೆಗಳನ್ನೆಲ್ಲ ಜೋಡಿಸಿಕೊಂಡು ಹಿಂಬದಿ ಸಣ್ಣ ಗಾಡಿಯನ್ನಾಗಿ ಮಾಡಿ ಏನು ಮಾಡ್ತಾಯಿದ್ರು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚರಿಸ್ತಾ ಇದ್ರು ಅಲ್ವಾ. ಕೆಲವು ಕಡೆ ಇದನ್ನು ಕೂಡ ನಾವು ಕಾಣ್ಬೋದು, ಆದರೆ ತುಂಬ ಕಡಿಮೆ ಮಕ್ಕಳೇ. ಇನ್ನು ನೋಡಿ, ಇದ್ಯಾವುದು, ಒಂಟೆ. ನಿಮಗೆ ಈಗಾಗಲೇ ಗೊತ್ತಿದೆ, ಇದರ ಬಗ್ಗೆ ತಿಳ್ಕೊಂಡಿದ್ದೀರಿ ಅಲ್ವಾ. ಮರಳುಗಾಡಿನ ಹಡಗು ಅಂತ ನಾವು ಕರೀತೇವೆ ಇದನ್ನು. ಈ ಮರಳುಗಾಡು ಅಥವಾ ಮರುಭೂಮಿ ಪ್ರದೇಶದಲ್ಲಿ ಸಂಚರಿಸಲು ಅನುಕೂಲ ಆಗುವಂತಹ ದೇಹ ರಚನೆ ಒಂಟೆಗಿದೆ. ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತಹ ಡುಬ್ಬ, ಆಮೇಲೆ ದೂರದವರೆಗೆ ಹೆಚ್ಚು ಭಾರವನ್ನು ಸಾಗಿಸುವಂತಹ ಬಲವಾದ ಶಕ್ತಿಯುತವಾದ ಕಾಲುಗಳು, ಆಮೇಲೆ ಮರಳಿನಲ್ಲಿ ನಡೆಯುವಾಗ ಹಿಡಿತ ಸಿಗಲು ಪೂರಕವಾದಂತಹ ಪಾದಗಳು ಇತ್ಯಾದಿ ದೇಹ ರಚನೆ ಒಂಟೆಗಿದೆ. ಹಾಗಾಗಿ ಅಲ್ಲಿನ ಪರಿಸರಕ್ಕೆ ಹೊಂದಿಕೊಂಡ ಮನುಷ್ಯರು ಸವಾರಿಗಾಗಿ ಆಮೇಲೆ ವಸ್ತುಗಳ ಸಾಗಾಣಿಕೆಗಾಗಿ ಒಂಟೆಗಳನ್ನು ಬಳಸ್ತಾ ಇದ್ರು. ಈಗಲೂ ಕೂಡ ಒಂಟೆಗಳನ್ನೇ ಬಳಸಬೇಕಾಗ್ತದೆ, ಯಾಕಂದರೆ ಅಲ್ಲಿಯ ಪರಿಸರಕ್ಕೆ ಒಗ್ಗಿಕೊಂಡು ಯಾವುದೇ ವಾಹನ ವ್ಯವಸ್ಥೆ ಇಲ್ಲ ಮಕ್ಕಳೇ ಆಯಿತಾ. ಹಾಗಾಗಿ ಮರಳಿನಲ್ಲಿ ವಾಹನಗಳು ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ಈಗಲೂ ಕೂಡ ಅಲ್ಲಿ ಒಂಟೆಯನ್ನೇ ಬಳಸ್ತಾ ಇದ್ದಾರೆ. ಇನ್ನೇನು ಮಕ್ಕಳೇ? ಹೌದು, ಆನೆ ಅಲ್ವಾ. ದೊಡ್ಡ ಗಾತ್ರದ ಅತ್ಯಧಿಕ ಶಕ್ತಿಯನ್ನು ಹೊಂದಿರುವಂತಹ ಪ್ರಾಣಿ. ಮರಗಳನ್ನು ಕತ್ತರಿಸಲು, ಭಾರವಾದ ಮರದ ದಿಮ್ಮಿಗಳನ್ನು ಎಳೆಯಲು, ಆಮೇಲೆ ನೂಕಲು, ಮೇಲೆತ್ತಲು, ಕೊಂಡೊಯ್ಯಲು ಎಲ್ಲ ಬಳಸ್ತಾ ಇದ್ರು. ಮಾತ್ರವಲ್ಲದೆ ಅಗತ್ಯದ ವಸ್ತುಗಳನ್ನು ಸಾಗಿಸಲು, ಆಮೇಲೆ ಸವಾರಿಗಾಗಿ
ಇತ್ಯಾದಿ ಕೆಲಸಗಳಿಗೆ ಆನೆಯನ್ನು ಉಪಯೋಗಿಸ್ತಾ ಇದ್ರು. ಕೆಲವು ಕಡೆಗಳಲ್ಲಿ ಈಗಲೂ ಕೂಡ ಆನೆಗಳನ್ನು ಕೆಲಸಗಳಿಗೆ ಬಳಸ್ತಾರೆ ಮಕ್ಕಳೇ, ಆಯಿತಾ? ಆದರೆ ಬಳಕೆಯ ಪ್ರಮಾಣ ಮಾತ್ರ ಈಗ ಕಡಿಮೆ ಆಗಿದೆ. ಯಾಕಂದರೆ ಈಗ ಈ ರೀತಿ ಮರಗಳನ್ನು ಕತ್ತರಿಸುವಂಥದ್ದು, ತುಂಡರಿಸುವಂಥದ್ದು ಅಲ್ವಾ, ಎತ್ತಿಡುವಂಥದ್ದು, ಈ ರೀತಿಯೆಲ್ಲ ಮಾಡಲಿಕ್ಕೆ ಈಗ ಯಂತ್ರಗಳ ಮೂಲಕವೇ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಹೀಗೆ ಹಿಂದಿನ ಕಾಲದಲ್ಲಿ ಪ್ರಾಣಿಗಳ ಶ್ರಮದಿಂದ ಮನುಷ್ಯರ ಕೆಲಸಗಳನ್ನು ಸುಲಭಗೊಳಿಸಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಮಕ್ಕಳೇ. ಈಗಲೂ ಕೂಡ ಕೆಲವು ಪ್ರಾಣಿಗಳು ಇವೆ ಅಂತ ನಾನಾಗಲೇ ಹೇಳಿದೆ ಅಲ್ವಾ. ಹಾಗಾಗಿ ಸಾಗಾಣಿಕೆಗಾಗಿ ನಾವು ಪ್ರಾಣಿಗಳನ್ನು ಬಳಸ್ತಾ ಇದ್ದರೆ ಅವುಗಳ ಬಗ್ಗೆ ಏನಿರಬೇಕು? ಪ್ರೀತಿ ಕಾಳಜಿ ಇರಬೇಕು ಅಲ್ವಾ. ಶ್ರಮವಹಿಸುವಂತಹ ಬಾಯಿಬಾರದ ಮೂಕ ಪ್ರಾಣಿಗಳಿಗೂ ಅವುಗಳದ್ದೇ ಆದಂತಹ ಭಾವನೆಗಳಿರ್ತವೆ ಅಲ್ವಾ ಮಕ್ಕಳೇ. ಅವುಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಕೆಲಸಕ್ಕೆ ತೊಡಗಿಸಿಕೊಳ್ಬೇಕು. ಸಮಯಕ್ಕೆ ಸರಿಯಾಗಿ ಆಹಾರ, ನೀರು, ವಿಶ್ರಾಂತಿ, ಆಮೇಲೆ ಅನಾರೋಗ್ಯ ಆದಾಗ ಚಿಕಿತ್ಸೆ, ಹೀಗೆ ಆ ಪ್ರಾಣಿಗಳ ಪಾಲನೆ ಪೋಷಣೆ ಚೆನ್ನಾಗಿ ಮಾಡಬೇಕು ಅಲ್ವಾ ಮಕ್ಕಳೇ. ಸರಿ ಮಕ್ಕಳೇ, ಆದರೆ ಈಗ ಸಾರಿಗೆ ವ್ಯವಸ್ಥೆಯಲ್ಲಿ ತುಂಬ ಬದಲಾವಣೆ ಆಗಿದೆ ಅಲ್ವಾ. ಈಗ ಚಕ್ರದ ಬಳಕೆ ಯಾವಾಗ ಆರಂಭ ಆಯಿತೋ ಅಲ್ಲಿಂದಲೇ ಆಮೇಲೆ ಎತ್ತಿನ ಗಾಡಿ, ಕುದುರೆ ಗಾಡಿಯ ಹಾಗೆ ಆಮೇಲೆ ಸೈಕಲು, ಇನ್ನಿತರ ವಾಹನಗಳು ಕೂಡ ಬೆಳಕಿಗೆ ಬಂದವು ಅಲ್ವಾ. ಆದರೆ ಹಿಂದಿನ ಕಾಲದಲ್ಲಿ ಏನು ಸರಿಯಾದ ರಸ್ತೆಗಳ ವ್ಯವಸ್ಥೆ ಇರಲಿಲ್ಲ. ಆಮೇಲೆ ಹಳ್ಳಿ ಹಳ್ಳಿಗೂ, ಗ್ರಾಮ ಗ್ರಾಮಕ್ಕೂ ಸರಿಯಾದ ರಸ್ತೆ ವ್ಯವಸ್ಥೆಗಳು ಸಾಧ್ಯ ಆಗ್ತಾ ಇರಲಿಲ್ಲ ಅಲ್ವಾ. ಹಾಗಾಗಿ ಎಲ್ಲರಿಗೂ ವಾಹನಗಳ ಸೌಕರ್ಯ ದೊರೀತೇ ಇರಲಿಲ್ಲ ಅಲ್ವಾ. ಚಕ್ರದ ಬೆಳವಣಿಗೆ ಆದ ನಂತರ ವಾಹನಗಳು ಒಂದೊಂದೇ ಹಂತವಾಗಿ ಏನಾಗ್ತಾ ಇತ್ತು, ಓಡಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ವ್ಯತ್ಯಾಸ ಇದೆ ಮಕ್ಕಳೇ, ಗೊತ್ತಾಯ್ತಲ್ವಾ? ಏನು ವ್ಯತ್ಯಾಸ ಇರ್ಬೋದು? ಹೌದು, ಈಗಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ವಾಹನಗಳು ಇದ್ದೇ ಇದೆ ಅಲ್ವಾ ಮಕ್ಕಳೇ. ಈಗ ಸಾರಿಗೆಯಲ್ಲಿ ಪ್ರಾಣಿಗಳ ಬಳಕೆ ತುಂಬ ಕಡಿಮೆ ಆಗಿದೆ. ಈಗ ಈ ಆಧುನಿಕ ಕಾಲದಲ್ಲಿ ಯಂತ್ರಚಾಲಿತ ವಾಹನಗಳೇ ನೆಲಮಾರ್ಗ ಇರ್ಬೋದು, ಜಲಮಾರ್ಗ ಇರ್ಬೋದು, ವಾಯುಮಾರ್ಗಗಳಲ್ಲಿ ಸಂಚರಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅಲ್ವಾ ಮಕ್ಕಳೇ. ಹಾಗಾಗಿ ತಕ್ಷಣಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆರಳಲು, ವಸ್ತುಗಳನ್ನು ಸಾಗಿಸಲು ಪೂರಕವಾಗಿ ವಿವಿಧ ವಾಹನಗಳನ್ನು ನಾವು ಬಳಸ್ತೇವೆ ಮಕ್ಕಳೇ ಅಲ್ವಾ. ಯಾಕಂದರೆ ಈಗ ಹಳ್ಳಿ ಹಳ್ಳಿಗೂ, ಮನೆ ಮನೆಗಳಿಗೂ ರಸ್ತೆಗಳ ಸೌಕರ್ಯ ಈಗ ಇದೆ ಅಲ್ವಾ. ಮೊದಲೆಲ್ಲ ತುಂಬ ಬಡತನ ಸ್ಥಿತಿ ಇತ್ತು, ಈಗ ಹಾಗಲ್ಲ. ಎಲ್ಲರೂ ಏನು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ತಮ್ಮ ಬೇಕು ಬೇಡಗಳನ್ನೆಲ್ಲ ಈಡೇರಿಸಿಕೊಳ್ತಾರೆ ಅಲ್ವಾ ಮಕ್ಕಳೇ. ಹಾಗಾಗಿ ಯಾವೆಲ್ಲ ವಾಹನಗಳಿವೆ ಈಗಿನ ಕಾಲದಲ್ಲಿ ಯಾವೆಲ್ಲ ವಾಹನಗಳಿವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಬೈಕ್ ಇರ್ಬೋದು, ರಿಕ್ಷೆ ಇರ್ಬೋದು, ಜೀಪ್, ಬಸ್, ಕಾರು, ರೈಲು, ಆಮೇಲೆ ವಿಮಾನ, ಗೂಡ್ಸ್ ಅಲ್ವಾ. ಯಾವುದಿರ್ಬೋದು ವೇಗವಾಗಿ ಇದೀಗ ವಿಮಾನ, ರೈಲೆಲ್ಲ ವೇಗವಾಗಿ ಹೋಗುವಂಥದ್ದು, ತಕ್ಷಣಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಮಗೆ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಲ್ವಾ ಮಕ್ಕಳೇ. ಆಮೇಲೆ ಲಾರಿ, ಗೂಡ್ಸ್, ಹಡಗು ಇವೆಲ್ಲ ವಸ್ತುಗಳನ್ನು ಸಾಗಿಸಲು ಸಹಕಾರಿ ಆಗ್ತಾ ಇದೆ. ಒಂದು ವ್ಯತ್ಯಾಸ ಏನಂದರೆ, ಮೊದಲೆಲ್ಲ ಏನು ಅವುಗಳಲ್ಲಿ ವಸ್ತುಗಳನ್ನು ತುಂಬಿಸುವ ಪ್ರಮಾಣ ಕಡಿಮೆ ಇತ್ತು. ಈಗ ದೊಡ್ಡ ಗಾತ್ರದ ವಾಹನಗಳು ಅಂದರೆ ದೊಡ್ಡ ಗಾತ್ರದ ಹಡಗು, ಗೂಡ್ಸ್ ಇವೆಲ್ಲ ಇದ್ದ ಕಾರಣ ಸಾಕಷ್ಟು ಪ್ರಮಾಣದಲ್ಲಿ ವಸ್ತುಗಳನ್ನು ತುಂಬಿಸಲಿಕ್ಕೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲ ವಾಹನಗಳು ನಮಗೆ ಪ್ರಯಾಣಿಸಲು, ಆಮೇಲೆ ಸರಕು ಸಾಮಾನುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೊಂಡೊಯ್ಯಲು ಸಹಕಾರಿ ಆಗಿದೆ ಅಂತ ನಾವು ಹೇಳ್ತೇವೆ ಅಲ್ವಾ. ಇನ್ನೊಂದು ವ್ಯತ್ಯಾಸ ಏನಂದರೆ, ಎಲ್ಲ ವಾಹನಗಳ ಬಿಡಿಭಾಗಗಳಲ್ಲಿ ಮತ್ತು ಚಲಿಸಲು ಸಹಾಯಕ ಆಗುವಂತಹ ಇಂಧನಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಮಕ್ಕಳೇ. ಈಗ ಉದಾಹರಣೆಗೆ ನೋಡೋದಾದರೆ, ಮೊದಲು ಕಲ್ಲಿದ್ದಲನ್ನು ಉರಿಸಿ ರೈಲುಗಳನ್ನು ಓಡಿಸ್ತಾ ಇದ್ದರು. ಆದರೆ ಈಗ ಬರಬರುತ್ತಾ ಬದಲಾವಣೆ ಆಗಿ ಇಂಜಿನ್ಗಳ ಮೂಲಕ, ಈಗಂತೂ ವಿದ್ಯುತ್ತಿನ ಮೂಲಕ ಓಡಾಡೋದನ್ನು ನಾವು ಕಾಣ್ಬೋದು ಅಲ್ವಾ. ಅದಕ್ಕೆ ಮೆಟ್ರೋ ಟ್ರೈನ್ ಅಂತ ಹೇಳ್ತೇವೆ ಅಲ್ವಾ ಮಕ್ಕಳೇ. ಹೀಗೆ ಕೆಲವೊಂದು ಹೊಸ ಆವಿಷ್ಕಾರಗಳು ಬರ್ತಾ ವಾಹನಗಳಲ್ಲಿ ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ ಅಲ್ವಾ. ಹಾಗಾಗಿ ಇವುಗಳನ್ನೆಲ್ಲ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾ ಇರುವಾಗ ಇಂತಹ ವಾಹನಗಳ ಬಗ್ಗೆ ನಾವು ಗಮನಿಸ್ತಾ ಇರ್ತೇವೆ. ಕೆಲವೊಂದು ವಾಹನಗಳಲ್ಲಿ, ಹೆಚ್ಚಿನ ವಾಹನಗಳಲ್ಲಿ ನಮಗೆ ಕೂತು ಕೂಡ ಅನುಭವ ಆಗಿದೆ ಅಲ್ವಾ ಮಕ್ಕಳೇ. ಸರಿ, ಇವುಗಳನ್ನೆಲ್ಲ ನಾವು ಏನು ಅಂತ ಕರಿತೇವೆ, ಸಾರಿಗೆ ಮಾಧ್ಯಮಗಳು ಅಂತ ಕರಿತೇವೆ ಮಕ್ಕಳೇ. ಇನ್ನು ಸಂಪರ್ಕ ಅಂದರೆ ಏನು, ವಿವಿಧ ಮಾಹಿತಿಗಳನ್ನು ಪಡೆಯುವ ಬಗ್ಗೆ ನಾವು ನೋಡುವ.
ಈಗ ವಿವಿಧ ಮಾಹಿತಿಗಳನ್ನು ಹೇಗೆ ನಾವು ಪಡ್ಕೊಳ್ಬೋದು ಮಕ್ಕಳೇ? ವಿವಿಧ ವಾರ್ತಾಪತ್ರಿಕೆ ಅಥವಾ ನ್ಯೂಸ್ ಪೇಪರ್ ಅಲ್ವಾ, ವಾರ್ತಾಪತ್ರಿಕೆಗೆ ನ್ಯೂಸ್ ಪೇಪರ್ ಅಂತ ನಾವು ಹೇಳ್ತೇವೆ. ಇದರಲ್ಲಿ ದೇಶ ವಿದೇಶಗಳ ನಮ್ಮ ಸುತ್ತಮುತ್ತಲಿನ ಪ್ರತಿ ದಿನದ ಸುದ್ದಿ ಸಮಾಚಾರಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳೇ. ಆದರೆ ಬಹಳ ಹಿಂದಿನ ಕಾಲದಲ್ಲಿ ಈ ರೀತಿಯ ವ್ಯವಸ್ಥೆಗಳೆಲ್ಲ ಇರಲಿಲ್ಲ ಅಲ್ವಾ. ಈಗ ವಿಜ್ಞಾನ ತುಂಬ ಮುಂದುವರೆದಿದೆ ಮಕ್ಕಳೇ, ಹೊಸ ಹೊಸ ಸಂಶೋಧನೆಗಳನ್ನು ನಡೆಸ್ತಾ ಇದ್ದಾರೆ, ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲವೂ ಸಾಧ್ಯ ಆಗ್ತಾ ಉಂಟು ಅಲ್ವಾ. ಇದೇ ರೀತಿ ವಾರ್ತಾಪತ್ರಿಕೆಯ ಹಾಗೆ ರೇಡಿಯೋ ಅಲ್ವಾ, ಜಿಲ್ಲೆ ರಾಜ್ಯ ದೇಶ ವಿದೇಶಗಳ ಮಾಹಿತಿಗಳನ್ನು ನಾವು ಕೇಳಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಜೊತೆಗೆ ಮನರಂಜನೆಯೂ ಕೂಡ ಇದರಿಂದ ದೊರೀತದೆ. ಆಮೇಲೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಇದನ್ನು ನಾವು ಕೇಳಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳೇ. ಈ ರೇಡಿಯೋದ ಹಾಗೆ ಇನ್ಯಾವುದು, ಟಿ ವಿ ಅಲ್ವಾ. ಟಿ ವಿಯಿಂದಲೂ ದೇಶ ವಿದೇಶಗಳ ಸುದ್ದಿ ಸಮಾಚಾರ ಅಂದರೆ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಆರ್ಥಿಕ ರಾಜಕೀಯ ಎಲ್ಲ ಕ್ಷೇತ್ರಗಳ ಬಗ್ಗೆ ನೋಡಿ ಕೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನೇನು ಕಂಪ್ಯೂಟರ್ ಅಲ್ವಾ, ಕಂಪ್ಯೂಟರ್ನಲ್ಲೂ ಕೂಡ ಅನೇಕ ಮಾಹಿತಿಗಳನ್ನು ಸಂಗ್ರಹಿಸಿಡಲು ಸಾಧ್ಯ ಆಗ್ತದೆ. ಜೊತೆಗೆ ಅದರ ಇಂಟರ್ನೆಟ್ ಸೌಲಭ್ಯ ಇದ್ದರೆ ಪ್ರಪಂಚದ ಯಾವುದೇ ಮಾಹಿತಿಯನ್ನು ಅತೀ ವೇಗವಾಗಿ ಪಡೆಯಲು ನಮಗೆ ಸಾಧ್ಯ ಆಗ್ತದೆ. ಜೊತೆಗೆ ಕಳುಹಿಸಲಿಕ್ಕೂ ಸಾಧ್ಯ ಆಗ್ತದೆ ಮಕ್ಕಳೇ. ಇನ್ನು ನಮ್ಮ ಬಂಧುಗಳಿಗೆ, ಸ್ನೇಹಿತರಿಗೆ, ಸಂಬಂಧಪಟ್ಟವರಿಗೆ ಸಂಬಂಧಪಟ್ಟಂತಹ ಯಾವುದೇ ಸಂದೇಶಗಳನ್ನು ತಿಳಿಸಬೇಕಾದ್ರೆ ಅಥವಾ ಮಾಹಿತಿಗಳನ್ನು ತಿಳಿಸಬೇಕಾದ್ರೆ ಅವರ ಜೊತೆ ನೇರವಾಗಿ ಸಂವಹನ ನಡೆಸಲು ಯಾವುದಿದೆ ಮಕ್ಕಳೇ? ದೂರವಾಣಿ ಅಲ್ವಾ. ಈಗ ದೂರವಾಣಿಯು ಕಡಿಮೆಯಾಗಿ ಮೊಬೈಲ್ ವ್ಯವಸ್ಥೆಗಳೇ ಹೆಚ್ಚಾಗಿ ಇದೆ ಅಲ್ವಾ. ತಕ್ಷಣಕ್ಕೆ ನಾವು ನಮ್ಮ ಬಂಧುಗಳಿಗೆ, ಸ್ನೇಹಿತರಿಗೆ ಅಥವಾ ಇನ್ಯಾರಿಗೂ ಸಂಬಂಧಪಟ್ಟವರಿಗೆ ತಕ್ಷಣ ಮಾಹಿತಿ ನಮಗೆ ತಲುಪಿಸಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳೇ, ಗೊತ್ತಾಯ್ತಲ್ವಾ. ಇದೆಲ್ಲ ನಮ್ಮ ವಿಜ್ಞಾನ ಮುಂದುವರಿಯುತ್ತಾ ಹೊಸ ಹೊಸ ಸಂಶೋಧನೆಗಳು ಆಗ್ತಾ ಇರುವಂಥದ್ದು. ಇನ್ನೂ ಕೂಡ ಹೊಸ ಸಂಶೋಧನೆಗಳು ಬರ್ಬೋದು ಮಕ್ಕಳೇ ಅಲ್ವಾ. ಮಕ್ಕಳೇ ಇನ್ನೊಂದು, ಈ ರಾಜರುಗಳ ಕಾಲದಲ್ಲಿ ಈಗ ಅಂಚೆ ಕಚೇರಿಯ ಬಗ್ಗೆ ನೋಡೋಣ. ಅಂಚೆ ಕಚೇರಿಯ ಮೊದಲು ನಮ್ಮ ರಾಜರುಗಳ ಕಾಲದಲ್ಲೆಲ್ಲ ಅಂಚೆ ಕಚೇರಿಯ ವ್ಯವಸ್ಥೆ ಇರಲಿಲ್ಲ ಮಕ್ಕಳೇ. ಆವಾಗ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅವರು ಸಂದೇಶ ಕಳಿಸಬೇಕಾದ್ರೆ ನೋಡಿ, ಯಾವುದು ಒಂದು ಪಕ್ಷಿಯನ್ನು ಬಳಸ್ತಾ ಇದ್ದರು, ಯಾವುದು? ಪಾರಿವಾಳ, ಗೊತ್ತಾಯ್ತಲ್ವಾ. ಏನು ಬುದ್ಧಿ ಬಂದಂತಹ, ಬುದ್ಧಿ ಕಲಿಸಿದಂತಹ ಈ ಪಾರಿವಾಳ ಪಕ್ಷಿಯನ್ನು ಏನು ಮಾಡ್ತಾಯಿದ್ರು, ಸಂದೇಶ ಕಳಿಸಲಿಕ್ಕೆ ಬಳಸ್ತಾ ಇದ್ದರು. ಯುದ್ಧದ ಬಗ್ಗೆ ಇರ್ಬೋದು, ಆಮೇಲೆ ಏನು ರಾಜಿ ಮಾಡಿಕೊಳ್ಳುವ ಬಗ್ಗೆ, ಯುದ್ಧ ನಡೆಸದೆ ಏನು ಶಾಂತಿಯಿಂದ ರಾಜಿ ಮಾಡಿಕೊಳ್ಳುವ ಬಗ್ಗೆ ಇರ್ಬೋದು ಅಲ್ವಾ. ಈ ರೀತಿ ಎಲ್ಲ ಸಂದೇಶಗಳನ್ನು ಕಳಿಸ್ಲಿಕ್ಕೆ ಏನು ಮಾಡ್ತಿದ್ರು, ಅವರು ಪಾರಿವಾಳಗಳನ್ನು ಬಳಸ್ತಾ ಇದ್ರು. ಪಾರಿವಾಳಗಳ ಕೊರಳಿಗೆ ಅಥವಾ ಕಾಲಿಗೆ ಕಾಗದ ಪತ್ರಗಳನ್ನು ಕಟ್ಟಿ, ಅದರ ಒಳಗೆ ಸಂದೇಶ ಬರೆದು ಕಾಗದ ಪತ್ರಗಳನ್ನು ಕಟ್ಟಿ ಅವರು ಕಳಿಸ್ತಾ ಇದ್ರು, ಗೊತ್ತಾಯ್ತಲ್ವಾ. ಸರಿ, ಇನ್ನು ಅಂಚೆ ಕಚೇರಿಯ ಬಗ್ಗೆ ಬರೋದಾದರೆ, ನಾವು ಅಂಚೆ ಕಚೇರಿಗೂ ಅಂಚೆ ಕಚೇರಿ ಅದರ ಕೆಲಸದ ಬಗ್ಗೆ ನೀವು ಮೂರನೇ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಿ ಮಕ್ಕಳೇ ಅಲ್ವಾ. ಆದರೆ ಇಲ್ಲಿ ಅಂಚೆ ಕಚೇರಿಗೂ ಸಾರಿಗೆಗೂ ಸಂಬಂಧ ಇದೆ ಅಲ್ವಾ. ಯಾವ ಸಂಬಂಧ ಮಕ್ಕಳೇ? ಹೌದು, ಈಗ ನಾವು ನಮ್ಮ ಬಂಧುಗಳಿಗೆ, ಸ್ನೇಹಿತರಿಗೆ ಯಾವುದೇ ಸಂದೇಶ ಅಥವಾ ಮಾಹಿತಿಯನ್ನು ಕಳಿಸಬೇಕಾದ್ರೆ ಪೋಸ್ಟ್ ಕಾರ್ಡಿನಲ್ಲಿ ಏನು ಮಾಡಬೇಕಾಗ್ತದೆ? ವಿಷಯ ಬರಿಬೇಕಾಗ್ತದೆ ಅಲ್ವಾ. ವಿಷಯ ಬರೆದ್ರೆ ಸಾಕಾ? ಇಲ್ಲ, ಅದು ಎಲ್ಲಿ ಯಾವ ಜಾಗಕ್ಕೆ ತಲುಪಬೇಕೋ ಅದರ ವಿಳಾಸವನ್ನು ಕೂಡ ನಾವು ಕರೆಕ್ಟಾಗಿ ಅಲ್ಲಿ ನಮೂದಿಸಬೇಕಾಗ್ತದೆ ಅಲ್ವಾ. ಆಮೇಲೆ ಅಂಚೆ ಕಚೇರಿಗೆ ಕೊಡಬೇಕು ಅಥವಾ ಪೋಸ್ಟ್ ಬಾಕ್ಸಿನಲ್ಲಿ ಹಾಕಬೇಕು. ಅಲ್ಲಿ ಏನು ಮಾಡ್ತಾರೆ ಮಕ್ಕಳೇ? ಪೋಸ್ಟ್ ಮ್ಯಾನ್ ಬೇರೆ ಬೇರೆ ಊರುಗಳಿಗೆ ಸಂಬಂಧಪಟ್ಟ ಪೋಸ್ಟ್ ಲೆಟರ್ಗಳನ್ನು ಬೇರ್ಪಡಿಸಿ ಆಯಾಯ ಊರುಗಳಿಗೆ ಹೋಗುವ ಬಸ್ ಇರ್ಬೋದು, ರೈಲು ಇರ್ಬೋದು, ವಿಮಾನ ಇರ್ಬೋದು ಅಥವಾ ಗೂಡ್ಸ್ ಇರ್ಬೋದು ಇತ್ಯಾದಿಗಳಲ್ಲಿ ಏನು ಮಾಡ್ತಾರೆ ಮಕ್ಕಳೇ? ಕಳಿಸ್ತಾರೆ ಅಲ್ವಾ. ಈ ಲೆಟರ್ಗಳು ಮಾತ್ರ ಅಲ್ಲ, ಏನು ವಿವಿಧ ವಸ್ತುಗಳನ್ನು ಬೇರೆ ಊರಿಗೆ ಕಳುಹಿಸ್ಲಿಕ್ಕೂ ಕೂಡ ಏನು ಮಾಡ್ತೇವೆ, ನಾವು ವಾಹನಗಳನ್ನು ಬಳಸಲೇಬೇಕು ಅಲ್ವಾ. ಈಗ ವಸ್ತುಗಳನ್ನು ಕಳಿಸೋದಾದರೆ ಅದನ್ನು ಪಾರ್ಸೆಲ್ ಅಂತ ನಾವು ಕರಿತೇವೆ ಅಲ್ವಾ. ಇವುಗಳು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥದ್ದು ವಾಹನಗಳ ಮೂಲಕವೇ ಹೋಗುವಂಥದ್ದು ಅಲ್ವಾ. ಹಾಗಾಗಿ ಕಾಗದ ಇರ್ಬೋದು, ಪಾರ್ಸೆಲ್ ಇದೆಲ್ಲ ನೋಡಿ, ಕೆಲವೊಂದು ಸಲ ನಮಗೆ ವೇಗವಾಗಿ ಅದನ್ನು ತಲುಪಿಸಬೇಕಾಗ್ತದೆ, ತ್ವರಿತವಾಗಿ ಅಲ್ವಾ. ವೇಗವಾಗಿ ತಲುಪಬೇಕಾದ್ರೆ ಸ್ಪೀಡ್ ಪೋಸ್ಟ್ ಅಂತ ಅದನ್ನು ಮೆನ್ಷನ್ ಮಾಡಬೇಕಾಗ್ತದೆ ಮಕ್ಕಳೇ, ಆಯಿತಾ.
ಈ ಸ್ಪೀಡ್ ಪೋಸ್ಟಿನ ಮೂಲಕ ಹೇಗೆ ರೈಲು ವಿಮಾನದ ಮೂಲಕ ನೋಡಿ, ಈ ರೈಲು ವಿಮಾನ ವೇಗವಾಗಿ ತಲುಪುವಂಥದ್ದು ಅಲ್ವಾ. ಹಾಗಾಗಿ ಈ ಸ್ಪೀಡ್ ಪೋಸ್ಟಿನ ಮೂಲಕ ನಾವು ಕಳುಹಿಸಿದಾದರೆ 2 ದಿನದೊಳಗೆ ಅದು ಅಲ್ಲಿಗೆ ತಲುಪ್ತದೆ ಮಕ್ಕಳೇ, ಗೊತ್ತಾಯ್ತಲ್ವಾ. ಆಮೇಲೆ ಇನ್ನೊಂದು ಕೊರಿಯರ್ ವ್ಯವಸ್ಥೆ ಕೂಡ ಇದೆ, ಇದು ಕೂಡ ಅಂಚೆ ಕಚೇರಿಯಲ್ಲೇ ನಡೆಯುವಂಥದ್ದು ಅಲ್ವಾ. ಆದರೆ ಈಗ ಕೊರಿಯರ್ ಆಫೀಸ್ ಅಂತ ಒಂದು ಸಪ್ರೇಟಾಗಿ ಇದೆ, ಹಾಗಾಗಿ ಅಂಚೆ ಕಚೇರಿಯೇ ಆಗಬೇಕು ಅಂತ ಏನೂ ಇಲ್ಲ. ಒಟ್ಟಿನಲ್ಲಿ ಕಾಗದ ಇರ್ಬೋದು ಅಥವಾ ಯಾವುದೇ ವಸ್ತುಗಳನ್ನು ಅಥವಾ ಪಾರ್ಸೆಲ್ಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸಬೇಕಾದ್ರೆ ಅಂಚೆ ಕಚೇರಿಯ ಮೂಲಕ ಕಳುಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸುವಂಥದ್ದು ವಾಹನಗಳ ಮೂಲಕವೇ ಕಳಿಸುವಂಥದ್ದು, ಗೊತ್ತಾಯ್ತಲ್ಲ ಮಕ್ಕಳೇ. ಇದರ ಜೊತೆಗೆ ಹಣ ಕಳುಹಿಸುವ ಮನಿ ಆರ್ಡರ್ ವ್ಯವಸ್ಥೆ ಕೂಡ ಇದೆ ಮಕ್ಕಳೇ, ಗೊತ್ತಾಯ್ತಲ್ವಾ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಂಧುಗಳಿಗೆ ಹಣ ಕಳಿಸಬೇಕಾದ್ರೆ ಮನಿ ಆರ್ಡರ್ ಮೂಲಕ ಕೂಡ ಕಳಿಸಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳೇ. ಆದರೆ ಇದು ಕಳಿಸುವಂಥದ್ದು ಮಾತ್ರ ಸಾರಿಗೆ ವ್ಯವಸ್ಥೆಯ ಮೂಲಕವೇ ಕಳಿಸುವಂಥದ್ದು. ಹಾಗಾಗಿ ಅಂಚೆ ಕಚೇರಿಗೂ ಸಾರಿಗೆಗೂ ಅಂದರೆ ಏನು ವಾಹನಗಳಿಗೂ ಪರಸ್ಪರ ಸಂಬಂಧ ಇದೆ. ಆದರೆ ಈಗ ಏನಾಗಿದೆ, ಮಾಹಿತಿ ರವಾನೆಗೆ ಮಾತ್ರ ಮೊಬೈಲ್, ದೂರವಾಣಿ ಇದೆಲ್ಲ ಇರುವುದರಿಂದ ಕಾಗದ ಪತ್ರಗಳೆಲ್ಲ ತುಂಬ ಕಡಿಮೆ ಆಗಿದೆ ಅಲ್ವಾ. ಹಾಗಾಗಿ ಅಂಚೆ ಕಚೇರಿಯ ಬಳಕೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಾವು ಹೇಳ್ಬೋದು ಮಕ್ಕಳೇ, ಗೊತ್ತಾಯ್ತಲ್ವಾ. ಹೀಗೆ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಸಾರಿಗೆ ಸಂಪರ್ಕ ಸಾಧನಗಳಲ್ಲಿ ಹೊಸ ಹೊಸ ಸಂಶೋಧನೆಗಳು ಆಗ್ತಾ ಇದೆ ಮಕ್ಕಳೇ, ಗೊತ್ತಾಯ್ತಲ್ವಾ. ಎಷ್ಟು ಅಂದರೆ ಮಕ್ಕಳೇ, ನೀವಿನ್ನು ದೊಡ್ಡ ಕ್ಲಾಸಲ್ಲಿ ತಿಳ್ಕೊಳ್ತೀರಿ, ಆದರೂ ಕೂಡ ಸ್ವಲ್ಪ ವಿಚಾರ ನಿಮಗೆ ನಾನು ಹೇಳ್ತೇನೆ ಮಕ್ಕಳೇ. ಆಕಾಶನೌಕೆ ಅಂದರೆ ಯಾವುದಿರ್ಬೋದು ಮಕ್ಕಳೇ, ರಾಕೆಟ್ಗಳಿರ್ಬೋದು ಅಥವಾ ಏನು ರಾಕೆಟ್ಗಳಿರ್ಬೋದು, ಉಪಗ್ರಹಗಳಿರ್ಬೋದು, ಇವುಗಳು ಕೂಡ ಸಂಪರ್ಕ ಸಾಧನಗಳೇ ಮಕ್ಕಳೇ, ಗೊತ್ತಾಯ್ತಲ್ವಾ. ಇವುಗಳು ಕೂಡ ಸಂಪರ್ಕ ಸಾಧನಗಳೇ. ಹೇಗಂದರೆ ಭೂಮಿಯಿಂದ ತುಂಬ ಮೇಲಕ್ಕೆ ಹೋಗಿ ಭೂಮಿಯ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಹೊಸ ಸಂಶೋಧನೆ ಮಾಡುವಂಥದ್ದು, ಆಮೇಲೆ ಇತರ ಗ್ರಹಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಹವಾಮಾನಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಪ್ರಕೃತಿ ವಿಕೋಪಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳಿಕ್ಕೆ ತುಂಬ ಪ್ರಯೋಜನಕಾರಿ ಯಾವುದು, ಈ ರಾಕೆಟ್ಗಳಿರ್ಬೋದು, ಉಪಗ್ರಹಗಳಿರ್ಬೋದು ಮಕ್ಕಳೇ, ಗೊತ್ತಾಯ್ತಲ್ವಾ. ಇನ್ನೊಂದು ನಿಮಗೆ ಗೊತ್ತಿರ್ಬೋದು, ನಾವೀಗ ಮೊಬೈಲ್ ಬಳಸ್ತೇವೆ, ಟಿವಿ ಬಳಸ್ತೇವೆ ಅಲ್ವಾ, ಕಂಪ್ಯೂಟರ್ ಬಳಸ್ತೇವೆ, ಇದೆಲ್ಲ ನಮಗೆ ಸಂಪರ್ಕವಾಗಿ ಸಿಗುವಂಥದ್ದು ಈ ಉಪಗ್ರಹಗಳ ಮೂಲಕವೇ, ಗೊತ್ತಾಯ್ತಲ್ವಾ. ಅದರ ಮೂಲಕ ನಮಗೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಆಗುವಂಥದ್ದು, ಗೊತ್ತಾಯ್ತಲ್ವಾ. ಇದರ ಬಗ್ಗೆ ನೀವು ದೊಡ್ಡ ಕ್ಲಾಸಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತೀರಿ ಮಕ್ಕಳೇ, ಗೊತ್ತಾಯ್ತಾ. ಇದೇ ರೀತಿ ಇನ್ನು ನೋಡಿ, ನಮ್ಮ ಭಾರತ ದೇಶ ನಿಮಗೆ ಗೊತ್ತಿದೆ 3 ಕಡೆಯಿಂದ ನೀರಿನಿಂದ ಕೂಡಿದೆ ಅಲ್ವಾ. 3 ಕಡೆಯಿಂದ ಕಡಲಿ ಇದೆ ಅಲ್ವಾ ಮಕ್ಕಳೇ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಆಮೇಲೆ ಏನು ದಕ್ಷಿಣ ಭಾಗದಲ್ಲಿ ಯಾವುದು ಹಿಂದೂ ಮಹಾಸಾಗರ ಅಲ್ವಾ. ಹಾಗಾಗಿ 3 ಕಡೆಯಿಂದಲೂ ನಮ್ಮ ಭಾರತ ಆವರಿಸಿಕೊಂಡಿದೆ ಅಲ್ವಾ. ಹಾಗಾಗಿ ಈ ಭಾರತಕ್ಕೆ, ನಮ್ಮ ಭಾರತ ದೇಶಕ್ಕೆ ಭಯೋತ್ಪಾದಕರು ಬಂದರೆ, ಆಮೇಲೆ ಕಡಲ್ಗಳ್ಳರು ಬಂದರೆ, ಶತ್ರು ರಾಷ್ಟ್ರದ ಸೈನಿಕರು ಬಂದರೆ ರಕ್ಷಣೆ ಪಡ್ಕೊಳ್ಳಿಕ್ಕೆ ಈ ರೀತಿಯ ಸಬ್ಮೆರೀನ್ ಅಥವಾ ಜಲಾಂತರ್ಗಾಮಿ ಅನ್ನುವಂತಹ ವಾಹನದ ವ್ಯವಸ್ಥೆ ಇದೆ ಮಕ್ಕಳೇ. ಇದು ತುಂಬ ನೀರಿನ ತುಂಬ ಆಳಕ್ಕೆ ಹೋಗಿ ನಮ್ಮ ದೇಶಕ್ಕೆ ಭದ್ರತೆಯನ್ನು ಕೊಡ್ತದೆ ಮಕ್ಕಳೇ, ಗೊತ್ತಾಯ್ತಲ್ವಾ. ಹಾಗಾಗಿ ಯಾರಾದರೂ ಕಡಲ್ಗಳ್ಳರು ಬಂದರೆ, ಭಯೋತ್ಪಾದಕರು ಬಂದರೆ ಅಥವಾ ಶತ್ರುಗಳು ದಾಳಿ ಮಾಡೋದನ್ನು ಇದರ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ, ಕಂಡುಹಿಡೀಲಿಕ್ಕೆ, ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆಗ ನಾವು ಜಾಗೃತರಾಗಿರಲಿಕ್ಕೆ, ನಮ್ಮ ದೇಶದ ಎಲ್ಲ ಸೈನಿಕರು ಜಾಗೃತರಾಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದೇ ರೀತಿಯ ಅನೇಕ ಸಂಶೋಧನೆಗಳು ಈಗ ನಡೀತಾ ಇದೆ ಮಕ್ಕಳೇ. ಪ್ರತಿಯೊಂದು ನಮ್ಮ ದೇಶ ಮಾತ್ರ ಅಲ್ಲ, ಪ್ರತಿಯೊಂದು ದೇಶದವರು ವಿಜ್ಞಾನಿಗಳು ಏನು ಮಾಡ್ತಾರೆ, ಸಂಶೋಧನೆ ನಡೆಸ್ತಾ ಇದ್ದಾರೆ ಮಕ್ಕಳೇ, ಗೊತ್ತಾಯ್ತಲ್ವಾ. ಇವೆಲ್ಲವುಗಳ ಬಗ್ಗೆ ನೀವು ಇನ್ನಷ್ಟು ವಿಚಾರಗಳನ್ನು ದೊಡ್ಡ ಕ್ಲಾಸಲ್ಲಿ ತಿಳ್ಕೊಳ್ತಾ ಇದ್ದೀರಿ, ತಿಳ್ಕೊಳ್ಳಿಕ್ಕೆ ಇದ್ದೀರಿ ಮಕ್ಕಳೇ, ಸರಿಯಾ. ಈಗ ಇವಿಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ಮಕ್ಕಳೇ ಅಲ್ವಾ. ಪಾಠಪುಸ್ತಕದಲ್ಲಿ ಸಂಬಂಧಪಟ್ಟ ಕೆಲಸಗಳನ್ನು ನೀವೇ ಮಾಡಿ ಮಕ್ಕಳೇ, ಸರಿಯಾ. ಇದರ ಬಗ್ಗೆ ಪೋಷಕರ ಜೊತೆ ಕೂಡ ಸ್ವಲ್ಪ ಚರ್ಚೆ ಮಾಡಿ. ಸರಿ, ಈಗ ಮುಂದಿನ ಅವಧಿಯಲ್ಲಿ ನಾವು ಭೇಟಿಯಾಗೋಣ. ವಂದನೆಗಳು.